ಮಾನ್ಯ ವಿರೋಧ ಪಕ್ಷದ ವಿಧಾನಸಭಾ ಅಧ್ಯಕ್ಷರು ನಿರಾಕರಿಸಿದ್ರು. ಅದರ ಪರಿಣಾಮ ಅಹೋರಾತ್ರಿ ಧರಣಿ ನಡೀತಾ ಇದೆ. ಈಗ ಮೂಡ ಹಗರಣವನ್ನು ಮಾತಾಡಲಿಕ್ಕೆ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಅವಕಾಶ ಕೊಡದೇ ಇದ್ದರಿಂದ ಅಸೆಂಬ್ಲಿ ಒಳಗಡೆ ಚರ್ಚೆ ನಿಂತೋಗುತ್ತೆ ನಾಳೆಗೆ. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದೀಗ ನಾವು ವಿ ವಿಲ್ ಗೋ ಟು ದ ಪೀಪಲ್ಸ್ ಪಾರ್ಲಿಮೆಂಟ್, ಜನತಾ ನ್ಯಾಯಾಲಯಕ್ಕೆ, ಜನತಾ ಪಾರ್ಲಿಮೆಂಟ್ಗೆ ಹೋಗಬೇಕಾಗಿದೆ. ಮೂಡ ಇರೋದು ಮೈಸೂರಲ್ಲಿ, ಸಿದ್ದರಾಮಯ್ಯನವ್ರ ಮನೆ ಇರೋದು ಮೈಸೂರಲ್ಲಿ. ಸೊ ಹಾಗಾಗಿ ಬೆಂಗಳೂರು ಟು ಮೈಸೂರು 6 ದಿನಗಳ ಒಂದು ಪಾದಯಾತ್ರೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜಯೇಂದ್ರವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದ ರಾಷ್ಟ್ರದ ಗಮನ ಸೆಳಿಬೇಕು ಮತ್ತು ಈ ಭ್ರಷ್ಟ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ರಾಜಕೀಯ ಪ್ರೇರಿತ ಏನಿದೆ ಇದರಲ್ಲಿ? ಯಾಕೆ ನೀವು ಅಸೆಂಬ್ಲಿ ಒಳಗಡೆ ಮಾತಾಡೋಕೆ ಅವಕಾಶ ಕೊಡಲಿಲ್ಲ? ಅಸೆಂಬ್ಲಿ ಒಳಗಡೆ ಮಾತಾಡೋಕೆ ಅವಕಾಶ ಕೊಟ್ಟು ನೀವು ಉತ್ತರ ಕೊಟ್ಬಿಟ್ಟಿದ್ರೆ ಈ ಪಾದಯಾತ್ರೆ ಮಾಡೋ ಪ್ರಸ್ತಾಪನೆ ಇರಲಿಲ್ಲ ನಮ್ಮಲ್ಲಿ. ನೀವು ಅಸೆಂಬ್ಲಿ ಒಳಗಡೆ ಮಾತಾಡೋಕೆ ನಮ್ಗೆ ಅವಕಾಶ ಕೊಡಲಿಲ್ಲ. ಸೊ ನಾವು ಜನರ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಸೀರಿಯಸ್ ಇಶ್ಯೂ ಅಲ್ವಾ? 3-4 ಸಾವಿರ ಕೋಟಿ ಅವ್ಯವಹಾರ ನಡೆದಿರುವಂಥದ್ದು. ಆಮೇಲೆ ವಿಶೇಷವಾಗಿ ಎಸ್ ಸಿಗಳ ಜಮೀನನ್ನು ಇವರು ಕಾನೂನುಬಾಹಿರವಾಗಿ ರಿಜಿಸ್ಟರ್ ಮಾಡ್ಕೊಂಡಿರೋದು ಸಿದ್ದರಾಮಯ್ಯನವ್ರ ಕುಟುಂಬದವರು. ಎಸ್ ಸಿ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅದನ್ನು ಜನರಿಗೆ ಹೇಳಬೇಕಲ್ವಾ? ಸೊ ಅದನ್ನು ಅಸೆಂಬ್ಲಿ ಒಳಗಡೆ ಹೇಳಲಿಕ್ಕೆ ಅವ್ರು ನಮಗೆ ಅವಕಾಶ ಕೊಡಲಿಲ್ಲ. ದೇರ್ ಫೋರ್ ನಾವು ಜನರ ಹತ್ರ ಹೋಗ್ತಾ ಇದ್ದೀವಿ.